ಬೆಂಗಳೂರಿನಲ್ಲಿ ಬೆಡ್ ಬ್ಲಾಕಿಂಗ್ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾತನಾಡಿದಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತೇಜಸ್ವಿ ಕಾರ್ಯಕ್ಕೆ ಸಿದ್ದರಾಮಯ್ಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇಟ್ಸ್ ಗುಡ್ ಒಳ್ಳೆಯದು ಮಾಡಿದ್ದಾರೆ ಅವರು ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ ಅಷ್ಟಕ್ಕೆ ಸೀಮಿತವಾಗದೆ ರಾಜ್ಯದ ಸಂಸದರ ನಿಯೋಗವನ್ನ ಪ್ರಧಾನಿ ಬಳಿ ಕೊಂಡೊಯ್ಯಲಿ ಪ್ರಧಾನಿ ಬಳಿ ಆಕ್ಸಿಜನ್ ಬೇಡಿಕೆ ಇಡಲಿ ಅಂತ ಹೇಳಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ನಿನ್ನೆಯಷ್ಟೇ ರಾಜ್ಯದಲ್ಲಿ ನಡೆಯತಾ ಇರುವಂತ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ನಡೆಯತಾ ಇರುವಂತ ಬೆಡ್ ಬ್ಲಾಕಿಂಗ್ ಅನ್ನ ಆ ದಂಧೆಯನ್ನ ತೇಜಸ್ವಿ ಸೂರ್ಯ ಬಯಲಿಗೆಳೆದಿದ್ರು ಇದರ ಬಗ್ಗೆ ಮಾತಾಡ್ತಾ ಸಿದ್ದರಾಮಯ್ಯ ಅವರು ಇಸ್ ಎ ಯಂಗ್ ಮ್ಯಾನ್ ಮಾಡ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಯಾಕೆ ಅವರು ಎಲ್ಲಾ ಸಂಸದರನ್ನು ಕರ್ಕೊಂಡು ಹೋಗಿ ಮೋದಿ ಅವರ ಮುಂದೆ ನಮ್ಮ ಕಷ್ಟಗಳನ್ನು ಇಡಬಾರದು ಯಾಕೆ ಅವರು ಈ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಓಕೆ ಅದು ಪತ್ತೆ ಹಚ್ಚಿದ್ದು ಸರಿ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಇವರಿಗೆ ಮೊದಲೇ ತಿಳಿದಿದ್ರು ಕೂಡ ಸುಮ್ಮನೆ ಇದ್ದು ಇದ್ದಕ್ಕಿದ್ದಲ್ಲೇ ಇದು ಚಾಮರಾಜನಗರದ್ದು ಇಶ್ಯೂ ಆದ್ಮೇಲೆ ಇದು ಮಾಡಿರೋದು ನೋಡಿದ್ರೆ ಇದು ಟು ಡೈವರ್ಟ್ ದಿ ಅಟೆನ್ಷನ್ ಆಫ್ ದಿ ಪೀಪಲ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ತೇಜಸ್ವಿ ಸೂರ್ಯ ಬಹುಶಃ ಅದೊಂದು ರೀತಿ ರಾಜಕೀಯವಾಗಿ ಮಾಡಿದ್ದಾರೆ ಆಕ್ಸಿಜನ್ನಿಂದ ಸಾಯ್ತಾ ಇರೋ ಜನರ ಗಮನವನ್ನು ಬೇರೆ ಕಡೆ ಸೆಳೀಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ರೀತಿ ಕಾಣಿಸುತ್ತೆ ಅದು ದುಡ್ಡು ತಗೊಂಡು ಇದು ಮಾಡ್ತಾ ಇದ್ದಾರೆ ಬೆಡ್ ಹಂಚ್ತಾ ಇದ್ದಾರೆ ಅನ್ನೋದು ಒಂದು ಓಕೆ ಅದು ಪತ್ತೆ ಹಚ್ಚಿದ್ದು ಸರಿ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಇವರಿಗೆ ಮೊದಲೇ ತಿಳಿದಿದ್ರು ಕೂಡ ಸುಮ್ಮನೆ ಇದ್ದು ಇದ್ದಕ್ಕಿದ್ದಲ್ಲೇ ಇದು ಚಾಮರಾಜನಗರದ್ದು ಇಶ್ಯೂ ಆದ್ಮೇಲೆ ಇದು ಮಾಡಿರೋದು ನೋಡಿದ್ರೆ ಇದು ಟು ಡೈವರ್ಟ್ ದಿ ಅಟೆನ್ಷನ್ ಆಫ್ ದಿ ಪೀಪಲ್ ಮಾಡಿದ್ದಾರೆ